ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಗೆ ಮುಖ್ಯವಾಗಿ ಹೇಳದಿದ್ರೆ ಅಂದರೆ ಪ್ರಸ್ತುತ ಸಮಯದಲ್ಲಿ ಖಂಡಿತ ಅನ್ ಅನುಕೂಲಗಳನ್ನು ಕಾಣ್ತಾ ಇದ್ದೀವಿ ಆದರೆ ಎಲ್ಲೊಂದು ಕಡೆ ಚತುರ್ಥದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಪಂಚಮದಲ್ಲಿ ರಾಹು ಇರುವಂಥದ್ದು ಎಲ್ಲೊಂದು ಕಡೆ ಅದು ಕೂಡ ನಿಮಗೆ ಅನನುಕೂಲ ಇರುವಂಥದ್ದು ಅದು ಈಗ ಷಷ್ಠದಲ್ಲಿ ಗುರು ಇರುವಂಥದ್ದು ನಿಮಗೆ ಈ ಒಂದು ಮೇ ತನಕ ಖಂಡಿತ ನಿಮಗೆ ಸ್ವಲ್ಪ ಅನಾನುಕೂಲತೆ ಅಂತಲೇ ಹೇಳ್ಬೋದು ಯಾಕಂದರೆ ಮುಖ್ಯವಾಗಿ ನಾವು ಅದರ ಲಾಭಸ್ಥಾನದಲ್ಲಿ ಕೇತು ಇರುವಂಥದ್ದು ನೋಡಿ ಅದೊಂದು ಗ್ರಹ ನಿಮಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ನೋಡಿ ಕೇತು ಅಂದರೆ ಮೋಕ್ಷಕಾರಕನಾಗಿರುವಂಥದ್ದು ಅವನ ಒಬ್ಬ ಗ್ರಹ ಸ್ವಲ್ಪ ಅನ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ವೃಷಿಕ ರಾಶಿಯವರಿಗೆ ಖಂಡಿತ ಪ್ರಾರಂಭದಲ್ಲಿ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಅನಾನುಕೂಲತೆ ಅಂತಲೇ ಹೇಳ್ಬೋದು ಇಲ್ಲೊಂದು ಕಡೆ ಕುಟುಂಬದಲ್ಲಿ ಸ್ವಲ್ಪ ಭೀತಿ ಇರುವಂಥದ್ದು ಕುಟುಂಬದಲ್ಲಿ ಅವರ ಸದಸ್ಯರೊಂದಿಗೆ ಸ್ವಲ್ಪ ಅನಾನುಕೂಲತೆ ಅವರ ಮಾತಿನಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ನೋಡಿ ಮನೆಯಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗುವಂಥದ್ದು ಮನೆಯಲ್ಲಿ ಸ್ವಲ್ಪ ಏನಾದರೂ ಅನಾನುಕೂಲತೆ ಇರುವಂಥದ್ದು ಋಣಬಾಧೆ ಇರುವಂಥದ್ದು ಸಾಲುಗಳು ಹೆಚ್ಚಾಗಿ ಆಗುವಂಥದ್ದು ಮನೇಲಿ ಏನೋ ಒಂದು ಕಷ್ಟಗಳು ಕಾರ್ಪಣ್ಯಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಎಲ್ಲ ಎಲ್ಲನೂ ಇದೆ ಅಂದರೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಎಲ್ಲ ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪ ಮನಸ್ಸಲ್ಲಿ ತುಂಬ ನೋವಾಗುವಂಥದ್ದು ಎಲ್ಲ ಯಾವುದೋ ಒಂದು ವಿಚಾರದಲ್ಲಿ ತುಂಬ ತಪ್ಪು ಮಾಡ್ದೆ ಯಾವುದೇ ವಿಚಾರದಲ್ಲಿ ಯಾಕೆ ಈ ಥರ ಮಾಡಿದೆ ಅನ್ನೋ ವಿಚಾರದಲ್ಲಿ ಮತ್ತು ಈ ಟ್ರಾವೆಲ್ ಏಜೆನ್ಸಿಯವ್ರಿಗೂ ಕೂಡ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಮನೆಯಿಂದನೇ ಕೆಲಸ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂಥದ್ದು ಇರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲಗಳು ಲಾಭಗಳಲ್ಲಿ ಅನಾನುಕೂಲತೆ ಆಗುವಂಥದ್ದು ನಿಮ್ಮ ತಪ್ಪು ನಿರ್ಧಾರಗಳಿಂದ ಖಂಡಿತ ನಿಮಗೆ ಅನಾನುಕೂಲತೆ ಇರುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಇಲ್ಲೊಂದು ಕಡೆ ಪರಿಹಾರ ಅಂತ ಬಂದಾಗ ಮಾಡಿದ್ರೆ ಖಂಡಿತ ಅನುಕೂಲನೇ ನಾವು ಕಾಣುವಂಥದ್ದು ಅಂದರೆ ಆದರೆ ಪಂಚಮದಲ್ಲಿ ರಾಹು ಇರುವಂಥದ್ದು ಮಕ್ಕಳ ವಿಚಾರದಲ್ಲಿ ಅನಾನುಕೂಲತೆ ಇರುವಂಥದ್ದು ಎಲ್ಲ them. ಪ್ರೇಮಿಗಳಿಗೆ ಉತ್ತಮವಾಗಿದ್ದರೂ ಕೂಡ ಎಲ್ಲೊಂದು ಕಡೆ ಮನಸ್ಸಿನ ಸಂಕಲ್ಪದಂತೆ ನೀವೇನು ಅಂದ್ಕೊಂಡಿರ್ತಾರ ಖಂಡಿತ ಆಗೋವಂಥದ್ದು ಆದರೆ ಯಾವ ವಿಚಾರದಲ್ಲಿ ನಿಮಗೆ ಆಗಬೇಕಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿ ಆಗೋದಿಲ್ಲ ಆದರೆ ರಾಹು ಪಂಚಮದಲ್ಲಿ ಇರೋದರಿಂದ ನೋಡಿ ಯಾವ ಕೆಲಸ ಅದರಲ್ಲಿ ಅದರಲ್ಲಾಗೋದಿಲ್ಲ ಬಟ್ ಯಾವುದೋ ಬೇರೆ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಅಂದರೆ ಸಮಾಧಾನ ಆಗುವಂಥದ್ದು ಮಕ್ಕಳ ವಿಚಾರದಲ್ಲಂತೂ ಖಂಡಿತ ನಿಮಗೆ ಸ್ವಲ್ಪ ಬೇಸರ ಆಗುವಂಥದ್ದು ಹೇಳಿದ ಮಾತು ಕೇಳೋದಿಲ್ಲ ಸ್ವಲ್ಪ ದಾರಿ ತಪ್ಪುವಂಥ ಸಾಧ್ಯತೆಗಳು ಮತ್ತು ಕೆಟ್ಟ ಸ್ನೇಹಿತರನ್ನು ಸೇರುವಂಥದ್ದು ಎಲ್ಲ ಒಂದು ಕಡೆ ಓದಿನ ಕಡೆ ಹೆಚ್ಚು ಗಮನ ಹರಿಸೋಲ್ಲ ಮತ್ತು ಬಂದಿರೋಂಥ ದುಡ್ಡುಗಳನ್ನ ಎಲ್ಲ ಹಾಳು ಮಾಡೋದು ನೋಡಿ ಮೊನ್ನೆ ಪಪ್ಪ ಯಾರು ತುಂಬ ಕೋ ಲಕ್ಷಾಂತರ ರೂಪಾಯಿ ಕಳೆದಿರುವಂಥದ್ದು ಪಾಪ ಮಕ್ಕಳು ತಾಯಿಗಳು ಅಂತ ಅಳುವಂಥದ್ದು ಸಾಮಾನ್ಯಗಳನ್ನ ನೋಡ್ತಾನೆ ಇರ್ತೀವಿ ಹಾಗಾಗಿ ವಿಶೇಷವಾಗಿ ವೃಷಿಕ ರಾಶಿಯ ಮಕ್ಕಳಿಗೆ ಖಂಡಿತ ಋಷಿಕ ರಾಶಿಯಲ್ಲಿ ಇರುವಂಥ ತಂದೆ ತಾಯಿ ಇದ್ದಾರೆ ಅವರು ಮಕ್ಕಳನ್ನ ಸ್ವಲ್ಪ ತುಂಬ ಹೆಚ್ಚಾಗಿ ಒಂದು ಕಾಳಜಿಯಿಂದ ನೋಡ್ಕೊಳ್ಳುವಂಥದ್ದು ಮಾಡಿ ಅದರಲ್ಲೂ ಎಲ್ಲದೂ ವಿದೇಶದಲ್ಲಿ ಇರೋವಂಥವ್ರು ಅದು ವಿದೇಶಕ್ಕೆ ಕಳಿಸೋವಂಥವ್ರು ಖಂಡಿತ ಸ್ವಲ್ಪ ಯೋಚನೆ ಮಾಡಿ ನಂತರ ಅವ್ರನ್ನ ಕಳಿಸೋವಂಥದ್ದು ಸೂಕ್ತವಾದ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಅದೇ ನಮಗೆ ನೋಡಿ ಲಾಭಸ್ಥಾನದಲ್ಲಿ ಕೇತು ಇರುವಂಥದ್ದು ಈ ಕಡೆ ಶನಿಯ ಒಂದು ಬಲನೂ ಇಲ್ಲ ಈ ಕಡೆ ಶ ಕೇತು ರಾಹುನು ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಸದ್ಯಕ್ಕೆ ಪ್ರಸ್ತುತ ಸಮಯದಲ್ಲಿ ಏಪ್ರಿಲ್ ತನಕ ನಮಗೆ ಗುರುನು ಗುರುಬಲನೂ ಕೂಡ ಇಲ್ಲ ಆದರೆ ಏಪ್ರಿಲ್ ನಂತರ ಅಂದರೆ ಮೇ ನಂತರ ನಿಮ್ಗೆ ಏನಾಗುತ್ತೆ ಗುರುಬಲ ಬರುವಂಥದ್ದು ನೋಡಿ ಸಂಪೂರ್ಣವಾಗಿ ನಿಮಗೆ ಅನುಕೂಲ ಆಗೋವಂಥದ್ದು ನಿಮಗೆ ಎಷ್ಟು ತೊಂದರೆ ತಾಪತ್ರೆಗೊಳ್ಳೋ ಅದೆಲ್ಲನೂ ಒಂದು ಸಮಯಗಳು ಒಂದು ಕೆಟ್ಟ ಸಮಯ ಋಣಬಾಧೆ ಎಲ್ಲನೂ ಕೂಡ ನಿಮಗೆ ಅನಾನುಕೂ ಅನು ಅನಾನುಕೂಲ ಹೋಗಿ ಖಂಡಿತ ಅನುಕೂಲನೇ ಅಂತ ಆಗುತ್ತೆ ಯಾಕಂದರೆ ನೋಡಿ ಗುರುಬಲ ಸುಮಾರು ಏನು ಮೇಗೆ ಬಂದರೂ ಕೂಡ ನಿಮಗೆ ಆ ಒಂದು ಪ್ರಭಾವ ಏನಿದೆ ಮಾರ್ಚ್ ಅಲ್ಲಿ ಏಪ್ರಿಲ್ ತೋರಿಸುವಂಥದ್ದು ಸುಮಾರು ಒಂದು ತಿಂಗಳಿಗೆ ಮುಂಚೆನೇ ಗುರುವಿನ ಒಂದು ಪ್ರಭಾವನ ತೋರಿಸ್ತಾನೆ ಹಾಗಾಗಿ ನಿಮಗೆ ಮಾರ್ಚ್ ಏಪ್ರಿಲ್ ತನಕ ತುಂಬಾ ಕಷ್ಟ ಬೀಳುವಂಥದ್ದು ಏಪ್ರಿಲ್ ನಂತರ ಖಂಡಿತ ನಿಮಗೆ ಸ್ವಲ್ಪ ಸೂಕ್ಷ್ಮ ಏನೋ ಒಂದು ಬೆಳಕು ಕಾಣ್ತಾ ಇದೆ ಏನೋ ಒಂದು ದಾರಿ ಕಾಣ್ತಾ ಇದೆ ಅಂತ ಕೂಡ ನಾವು ತಿಳಿಸಬಹುದು ಖಂಡಿತ ಅನುಕೂಲ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಗುರುಬಲ ಬಂತು ಅಂದ್ರೆ ಖಂಡಿತ ವಿವಾಹ ವಿಚಾರ ಆಗಲಿ ಒಂದು ಮನೆ ಸಂತಾನ ವಿಚಾರ ಆಗಲಿ ಮನೆ ತಗೊಳ್ಳುವಂಥದ್ದಾಗ್ಲಿ ಖಂಡಿತ ನಿಮಗೆ ಅನುಕೂಲ ಇರುವಂಥದ್ದು ಅದರಲ್ಲೂ ನೋಡಿ ವೃಶ್ಚಿಕ ರಾಶಿ ಈ ಕಟ್ಟಿರುವಂಥ ಮನೆ ಹಳೆ ಮನೆಗಳು ತೊಗೊಳ್ಳೋದಕ್ಕೆ ಅಥವಾ ಕಟ್ಟಿರುವಂತಹ ಮನೆಗಳನ್ನ ತಗೊಳ್ಳೋದಿಕ್ಕೆ ಸೂಕ್ತವಾದ ಸಮಯ ಅಂದರೆ ಹೊಸ ಮನೆ ತೊಗೊಳಕಾಗದೇ ಇದ್ರೂ ಕೂಡ ಎಲ್ಲೊಂದು ಕಡೆ ಕಠಿಣ ಹಳೆ ಮನೆಗಳು ಇರೋ ಒಂದು ಐದು ವರ್ಷ ಆಗಿರುವಂತದ್ದು ಹತ್ತು ವರ್ಷ ಆಗಿರುವಂತ ಮನೆಗಳನ್ನ ಒಂದು ಖರೀದಿ ಮಾಡೋಕೆ ಒಂದು ಒಳ್ಳೆ ಸಮಯ ಅಂತಾನೆ ಹೇಳುತ್ತೆ ಯಾಕಂದ್ರೆ ಶನಿ ಚತುರ್ಥದಲ್ಲಿ ಇರುವಂತದ್ದು ಖಂಡಿತ ವಾಹನ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಳ್ಳೋವಂಥದ್ದರೆ ವಾಹನ ಹಳೆಯ ಒಂದು ಗಾಡಿ ಅಥವಾ ವಾಹನಗಳು ತೊಗೊಳ್ಳೋಂಥದ್ದು ಮನೆಗಳು ತೊಗೊಳೋದಕ್ಕೆ ಖಂಡಿತ ಒಂದು ಉತ್ತಮ ಸಮಯ ಅಂತಲೇ ಹೇಳುತ್ತೆ ಅದರಲ್ಲೂ ಯಾವುದೋ ಹಳೆ ಅಂಗಡಿಗಳು ತೊಗೊಳ್ಳೋವಂಥದ್ದು ಅಂಗಡಿ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಅದರಲ್ಲೂ ಸಪ್ತಮ ಸಪ್ತಮದಲ್ಲಿ ಗುರು ಇರುವಂಥದ್ದು ಗುರುಬಲ ಏಪ್ರಿಲ್ ನಂತರ ಇರುವಂಥದ್ದು ಖಂಡಿತ ಉತ್ತಮವಾದ ಲಾಭಗಳನ್ನೇ ನೋಡ್ತೀರ ಜೊತೆಗೆ ಯಾರು ಸಾಧನೆ ಮಾಡೋವಂಥವ್ರು ಅಂದರೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋವಂಥವ್ರಿಗೆ ಖಂಡಿತ ಕೇತು ಲಾಭಸ್ಥಾನದಲ್ಲಿರುವಂಥದ್ದು ನೋಡಿ ಮಂತ್ರ ಪಠನೆ ಆಗ್ಬೋದು ಸಾಧನೆಗಳನ್ನಾಗ್ಬೋದು ತಾಂತ್ರಿಕ ಆಗುವಂಥ ರೀತಿ ಜ್ಯೋತಿಷ್ಯ ಕಲಿಯುವಂಥರಾಗಲಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ವಿದ್ಯೆಗಳನ್ನ ಕಲಿಯುವಂಥವ್ರಿಗೆ ಖಂಡಿತ ಈ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಒಂದು ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜೀವನದಲ್ಲಿ ಮೈಲಿಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸಾಧನೆ ಅನ್ನೋದೊಂದು ಮಾಡಿಬಿಟ್ಟ ಅಂದರೆ ನಿಮಗೆ ಯಾವ ಗ್ರಹಗಳ ಎಲ್ಲೇ ಇದ್ದರೂ ಕೂಡ ನಿಮಗೆ ಒಂದು ಅನುಕೂಲ ಆಗುವಂಥದ್ದು ತಕ್ಕ ಮಟ್ಟಿಗೆ ನಾವು ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುವಂಥದ್ದು ನೋಡಿ ಶನಿ ಚತುರ್ಥ ಭಾವರು ಇದ್ದರೂ ಕೂಡ ಕೇಂದ್ರಗಳ ಶನಿ ಇರುವಂಥದ್ದು ಎಲ್ಲ ಒಂದು ಕಡೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಸೂಕ್ಷ್ಮತೆಯಾಗಿ ಗಮನಿಸ್ ಗಮನಿಸುವಂಥದ್ದು ಸೂಕ್ಷ್ಮವಾಗಿ ಬುದ್ಧಿನ ಉಪಯೋಗಿಸುವಂಥದ್ದು ವಿದ್ಯೆಗಳನ್ನ ಕಲಿಯೋದಕ್ಕೆ ಸಹಕಾರ ಕೊಡುವಂಥದ್ದು ಅದರಲ್ಲೂ ಕೂಡ ಕೇಳ್ತಿರುವಂಥದ್ದು ಎಲ್ಲ ಒಂದು ಕಡೆ ಮೋಕ್ಷಕಾರಕನಾಗಿ ವಿದ್ಯೆಗಳು ಕಲಿಯೋದಕ್ಕೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡೋರಿಗೆ ಖಂಡಿತ ವೃಷಿಕ ರಾಶಿ ರಾಶಿಯವರಿಗೆ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಮೈಲಿಗಲ್ಲು ಅಂತಲೇ ಕೂಡ ಹೇಳ್ಬೋದು ನೋಡಿ ಸಾಧನೆ ಮಾಡೋಂಥರು ಗಿನ್ನಿಸ್ ರೆಕಾರ್ಡ್ ಮಾಡೋಂಥವ್ರು ಅಥವಾ ವಿದ್ಯಾರ್ಥಿಗಳಿಗಾಗಿ ಖಂಡಿತ ಒಂದು ಉತ್ತ ಸಮ ಉತ್ತಮ ಸಮಯ ಅಂತಲೇ ಕೂಡ ಹೇಳ್ಬೋದು ತದನಂತರ ಏಪ್ರಿಲ್ ನಂತರ ಖಂಡಿತ ಪೂ ಪೂರ್ಣ ವರ್ಷ ಅಂದರೆ ಸುಮಾರು ನಿಮಗೆ ಏಳು ಏಳು ತಿಂಗಳು ಕಾಲ ನಿಮಗೆ ಖಂಡಿತ ಉತ್ತಮವಾದ ಸಮಯನೇ ಕೂಡ ಅಂತ ಹೇಳ್ಬೋದು ಋಷಿಕರಾಚಾರ್ಯ ನೋಡಿ ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅದರಲ್ಲೂ ನಿಮಗೆ ಮುಖ್ಯವಾಗಿ ಏನಂತ ಹೇಳೋದಂದರೆ ಈ ಮೇ ಮೇ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಾಗಿರುವಂಥದ್ದು ಮಾಡಿ ಮೇ ತಿಂಗಳಲ್ಲಿ ಮತ್ತು ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕೂಡ ತುಂಬ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇರುವಂಥ ಸ್ನೇಹಿತರಿಂದ ನಾವು ಅಥವಾ ಹಿರಿಯರು ಸಹೋದರ ಸಹೋದರಿಂದ ಅಥವಾ ಹಿರಿಯರಿಂದ ನಿಮಗೆ ಅನಾನುಕೂಲತೆ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಬಟ್ ಈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಜೊತೆಗೆ ಫೆಬ್ರವರಿ ತಿಂಗಳಲ್ಲೂ ಕೂಡ ಎಲ್ಲೊಂದು ಕಡೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಜಗಳಾಗುವಂಥದ್ದು ಎಲ್ಲವೊಂದು ಕಡೆ ಇರುವಂಥ ಗಾಡಿನ ಕಳ್ಕೊಳ್ಳುವಂಥದ್ದು ಯಾರಿಗೋ ರಿಪೇರಿಂಗ್ ಅಂತ ಕೊಟ್ಟಿರ್ತಾರೆ ಕೊಡೋದೇ ಇಲ್ಲ ಯಾರಿಗೋ ನೀವು ಸುಮ್ಮನೆ ಫ್ರೆಂಡ್ಲಿ ಅಂತ ಕೊಟ್ಟಿರ್ತಾರೆ ಮತ್ತು ಒಂದು ಸ್ನೇಹಿತರಿಗೋಸ್ಕರ ಕೊಟ್ಟಿರ್ತಾರೆ ಗಾಡಿ ಕೊಡೋದೇ ಇಲ್ಲ ಸ್ವಲ್ಪ ಅನಾನುಕೂಲತೆಗಳು ಮತ್ತೆ ಮನೆಯಲ್ಲಿ ಏನಾದರೂ ಕಿರಿಕಿರಿ ಆಗುವಂಥ ಮನೆ ಕಟ್ಟೋ ವಿಚಾರದಲ್ಲೂ ಅನಾನುಕೂಲತೆ ಸೊ ಹಲವಾರು ರೀತಿಯಲ್ಲಿ ಸ್ವಲ್ಪ ನಿಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತುಂಬ ಎಚ್ಚರಿಕೆ ಆಗಿರಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ತಮಿಳುನಾಡಲ್ಲಿ ಇರುವಂಥ ಪಳನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮತ್ತೆ ಸುಬ್ರಹ್ಮಣ್ಯ ಆರಾಧನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕಕ್ಕೆ ಹಾಲು ಕೊಡುವಂಥದ್ದು ಅದು ಅಭಿಷೇಕ ನೀವು ಮಾಡಿಸೋದ್ರಿಂದ ಕೂಡ ಖಂಡಿತ ಅನುಕೂಲ ಆಗುವಂಥದ್ದು ಅದರಲ್ಲಿ ಓಂ ರೀ ಮಯ್ಯಂಕಲಿ ಮೌಂಸೌಂ ಶರಣಭವ ದೇವಾಯನಮಃ ಈ ಮಂತ್ರನ ಪ್ರತಿನಿತ್ಯ ಒಂದು ಮಾಲೆ ಜಪ ಮಾಡಿ ಓಂ ಶ್ರೀ ನಮಃ ಈ ಮಂತ್ರನ ಪ್ರತಿನಿತ್ಯ ಒಂದು ಮಾಲೆ ಜಪ ಮಾಡೋದ್ರಿಂದ ಕೂಡ ನೀವು ಯಾವುದೇ ಥರ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದು